ಪ್ರತಿಕ್ಷಣದ ನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ. ಮಂಗಳೂರಿನ ತೊಕ್ಕೋಟು ಯುನಿಟಿ ಹಾಲ್ನಲ್ಲಿ ಬುಧವಾರ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಜರುಗಿದೆ. ಶಾಸಕ ಯುಟಿ ಖಾದರ್ ನೇತೃತ್ವದಲ್ಲಿ ಸಭೆ ಜರುಗಿದ್ದು, ಈ ಸಂದರ್ಭದಲ್ಲಿ ಶಾಸಕ ಯುಟಿಕೆ ಬಿಜೆಪಿ ಸರ್ಕಾರ, ಸಿಎಂ ಯಡಿಯೂರಪ್ಪ ಹಾಗೂ ಪ್ರಧಾನಿ ಮೋದಿಯ ಕಾರ್ಯವೈಖರಿಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ ಖಾದರ್, ಬಿಜೆಪಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಜನವಿರೋಧಿ ಜನಜಾಗೃತಿ ಬಗ್ಗೆ ಕಾರ್ಯಕರ್ತರಿಗೆ ತಿಳಿಸಿಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂದರೂ ಇನ್ನೂ ಕೂಡ 50% ಮಾತ್ರ ಸರ್ಕಾರವಿದ್ದು, ಉಳಿದಿದ್ದು ಮುಖ್ಯಮಂತ್ರಿ ಕೈಯಲ್ಲಿದೆ. ಅಷ್ಟು ಸಾಲದಕ್ಕೆ ಬಿಜೆಪಿ ಸರ್ಕಾರ ಬಂದರೂ ಯಾವುದೇ ಯೋಜನೆ ಇನ್ನೂ ಕೂಡ ಅನುಷ್ಠಾನಕ್ಕೆ ಬಂದಿಲ್ಲ. ಬದಲಾಗಿ ಜನರ ಉಪಯೋಗಕ್ಕೆ ಕಾಂಗ್ರೆಸ್ ಸರ್ಕಾರ ಮಾಡಿದಂತಹ ಇಂದಿರಾ ಕ್ಯಾಂಟೀನ್ ಹೆಸರು ಬದಲಾವಣೆಗೆ ಬಿಜೆಪಿ ಸರ್ಕಾರ ಹೊರಟಿದೆ. ಅದೇ ರೀತಿ ಸಿದ್ದರಾಮಯ್ಯ ಸರ್ಕಾರವಿದ್ದ ಸಂದರ್ಭದಲ್ಲಿ ಬಡ ಕುಟುಂಬಗಳಿಗಾಗಿ ರೇಷನ್ ವ್ಯವಸ್ಥೆ ಮಾಡಿದ್ದು, ಅದನ್ನು ರಾಜ್ಯ ಸರ್ಕಾರ ಅಳಿಸಲು ಮುಂದಾಗಿದೆ. ಕಾಂಗ್ರೆಸ್ ಸರ್ಕಾರವಿದ್ದ ಸಂದರ್ಭದಲ್ಲಿ 7 ಕೆಜಿ ಅಕ್ಕಿಯನ್ನ ನೀಡುತ್ತಿದ್ದು, ಇದೀಗ ಬಿಜೆಪಿ 10 ಕೆಜಿ ಅಕ್ಕಿ ಕೊಡುವ ಬದಲು 5 ಕೆಜಿ ಕೊಡೋದ್ರ ಮೂಲಕ ಬಡವರ ಹೊಟ್ಟೆ ಒಡೆಯಲು ಮುಂದಾಗಿದೆ. ಇಂದಿರಾ ಗಾಂಧಿ ಸ್ಯಾಂಕ್ಷನ್ ಮಾಡಿದ ಯೋಜನೆಗಳನ್ನ ರದ್ದುಗೊಳಿಸಲು ಇದೇ ಬಿಜೆಪಿ ಸರ್ಕಾರ ಮುಂದಾಗಿದ್ದು, ಇದರ ಜೊತೆಗೆ 400+ ನೌಕರರನ್ನ ವರ್ಗಾವಣೆ ಮಾಡಲು ತುದಿಗಾಲಲ್ಲಿ ನಿಂತಿದೆ. ಈ ಮೂಲಕ ನಕಾರಾತ್ಮಕವಲ್ಲದೆ ಸಕಾರಾತ್ಮಕವಾಗಿ ಜನಪರ ಕೆಲಸಕ್ಕೆ ಸರ್ಕಾರ ಬಂದಿಲ್ಲ. ಮಳೆ ಬಂದು ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಪಾರ ಪ್ರಮಾಣದ ಹಾನಿಯಾದರೂ ಕೇಂದ್ರ ಸರ್ಕಾರ ಇತ್ತ ತಲೆ ಹಾಕಿಲ್ಲ. ಯಾವುದೇ ರೀತಿ ಸಮೀಕ್ಷೆ ನಡೆಸಿ ಪರಿಹಾರ ನೀಡಲು ಮುಂದಾಗಿಲ್ಲ. ಇದು ಬಿಜೆಪಿ ಸರ್ಕಾರದ ದುರಾಡಳಿತ ಅಂತ ಕಿಡಿಕಾರಿದ್ದಾರೆ. ಇನ್ನು ಉಳ್ಳಾಲ ಕ್ಷೇತ್ರದ ಕಾರ್ಯಕರ್ತರು ಅತ್ಯಂತ ಸಕ್ರಿಯ ಮತ್ತು ಪ್ರಾಮಾಣಿಕತೆಯನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಎಲ್ಲಾ ಕಾರ್ಯಕರ್ತರು ಒಟ್ಟುಗೂಡಿ ಕೆಲಸ ಮಾಡಬೇಕು ಅಂತ ತಿಳಿಸಿದ್ರು. ಇನ್ನು ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್, ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಸರ್ಕಾರ
ಸಾಧ್ಯವಾಗಿರುತ್ತೆ. ಎಲ್ಲ ಯೋಜನೆ ಬರೋರಿಗೆ ಸಿಗುವ ಅವಕಾಶವನ್ನು ಸರ್ಕಾರ ಯೋಜನೆ ಮಾಡಿದೆ. ಪ್ರಥಮವಾಗಿ ಮುಖ್ಯಮಂತ್ರಿ